ವೆಲ್ಕಮ್ ಬ್ಯಾಕ್ ಟು ದ ಜಾನಲ್ ಸೊ ಫೈನಲಿ ಇವತ್ತಿನ ಬ್ಯಾಕ್ಲ್ಯಾಶ್ ಪೇಪರ್ ಕೂಡ ನಿಜವಾಗ್ಲು ಇದು ಇದು ಶೋ ಅಂತ ಅನಿಸ್ತು ಎಲ್ಲ ಮ್ಯಾಚಸ್ ಗಳು ಕೂಡ ಅದ್ಭುತವಾಗಿತ್ತು ಮೈನ್ ಇವೆಂಟ್ ಅಲ್ಲಿ ರಕ್ತ ಪಾತ ಕೂಡ ನೋಡೋದಕ್ಕೆ ಸಿಕ್ತು ಸೊ ಏನೇನಾಯ್ತು ಇವತ್ತಿನ ಬ್ಯಾಕ್ಲ್ಯಾಶ್ ಅಲ್ಲಿ ಗೆದ್ರು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತಿನ ಶೋ ನ ಓಪನಿಂಗ್ ಅಲ್ಲಿ ನಮಗೆ ರಾ ವುಮೆನ್ಸ್ ಚಾಂಪಿಯನ್ಶಿಪ್ ಗೆ ಬಿಯಾಂಗಾ ಬ್ಲೇಯರ್ ವರ್ಸಸ್ ಯೋಸ್ಕಾಯ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನಿಜವಾಗ್ಲೂ ಕ್ರೌಡ್ ಯಾವ ರೀತಿ ಉಲ್ಟಾ ಹೊಡೆಯುತ್ತೆ ಅಂತ ಈ ಮ್ಯಾಚ್ ನ ಒಂದು ಉದಾಹರಣೆಯಾಗಿ ಕೊಡಬಹುದು ಅಂತ ಹೇಳ್ಬಹುದು ಇವತ್ತಿನ ಸಂಪೂರ್ಣ ಕ್ರೌಡ್ ನಮ್ಮ ಇಯೋಸ್ಕಾಯಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ಬಹುದು ಇಯೋ 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 ಅಂತ ಚಾನ್ಸ್ ನಮ್ಗೆ ನೋಡೋದಿಕ್ಕೆ ಸಿಗುತ್ತೆ ಬಿಯಾಂಕಾ ಬ್ಲೇಯರ್ ಅವರಿಗೆ ಬೂನ್ ಸಿಗ್ತಾ ಇರುತ್ತೆ ನಿಜವಾಗ್ಲು ನಾನು ಅದನ್ನ ನೋಡಿ ಸಕತ್ತು ಖುಷಿ ಆಗೋಯ್ತು ನನಗೆ ಬಿಯಾಂಕಾ ಬ್ಲೇಯರ್ ಅವರಿಗೆ ಬೂ ಮಾಡ್ತಾ ಇದ್ದಾರೆ ಇ ಯೋಸ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಅಂಡ್ ಈ ಮ್ಯಾಚ್ ಇತ್ತಲ್ಲ ಮ್ಯಾಚ್ ಅಂತೂ ಅದ್ಭುತವಾದ ಮ್ಯಾಚ್ ಅಂತ ಹೇಳ್ಬಹುದು ಯೂಶಲ್ ಆಗಿ ನನಗೆ ವಿಮೆನ್ಸ್ ಮ್ಯಾಚಸ್ ಗಳು ಸಕತ್ತು ಬೋರಿಂಗ್ ಅಂತ ಅನ್ಸುತ್ತೆ ಅದರಲ್ಲೂ ಕೂಡ ನಮ್ಮ ಪ್ರಿಯಾಂಕ ಬ್ಲೇಯರ್ ಅವರ ಮ್ಯಾಚಸ್ ಗಳು ಇನ್ನು ಕೂಡ ಸಖತ್ ಬೋರಿಂಗ್ ಅಂತ ಅನ್ಸುತ್ತೆ ಯಾಕೋ ಗೊತ್ತಿಲ್ಲ ಬಟ್ ಇವತ್ತಿನ ಈ ಮ್ಯಾಚ್ ಇದೆಯಲ್ಲ ನಿಜವಾಗ್ಲೂ ಕೂಡ ಒಂದು ಅಮೇಝಿಂಗ್ ಮ್ಯಾಚು ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ಇವತ್ತಿನ ಬ್ಯಾಕ್ಲ್ಯಾಶ್ ನ ಓಪನಿಂಗ್ ಅಲ್ಲಿ ಇಟ್ಟಿದ್ದು ನನಗಂತೂ ಸಖತ್ತು ಖುಷಿ ಆಯಿತು ಯಾಕಂದ್ರೆ ಎನರ್ಜಿ ಬಂತು ಅಂತ ಹೇಳ್ಬಹುದು ಕ್ರೌಡ್ ಗಳ ಅಷ್ಟು ಕಿರಿಚಾಟ ಇದೆಯಲ್ಲ ಅಲ್ಲಿಂದ ಸಖತ್ತು ಇಂಟೆನ್ಸ್ ನಮಗೆ ಮ್ಯಾಚಲ್ಲಿ ನೋಡೋದಕ್ಕೆ ಸಿಕ್ತು ಒಂದು ಅಮೇಝಿಂಗ್ ಮ್ಯಾಚ್ ಅಂತ ಹೇಳ್ಬಹುದು ಇಬ್ರು ಕೂಡ ಸಖತ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟರು ಅದರಲ್ಲೂ ಕೂಡ ನಮ್ಮ ಇಯೋಸ್ಕಾಯ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಅಮೇಝಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ಅಲ್ಲಿ ನಮಗೆ ಬೇಲಿಯಾಗಿ ಡಕೋಟಕಾಯಿ ಅವರ ಇಂಟರ್ಫೇರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ ನಮ್ಮ ಡಕೋಟಕಾಯಿ ಅವರು ನಮ್ಮ ಬಿಯಾಂಕ ಬಲೇರ್ ಅವರಿಗೆ ಒಂದು ಕಿಕ್ ನ ಕೂಡ ಹೊಡಿತಾರೆ ನಮ್ಮ ಬಿಯಾಂಕ ಬಲೇರ್ ಅವರು ರಿಂಗ್ ಮೇಲೆ ಬಿದ್ದಿರ್ತಾರೆ ನಮ್ಮ ಯಸ್ ಕಾಯ್ ಅವರು ಇನ್ನೇನು ತಮ್ಮ ಫಿನಿಶರ್ ನ ಹಾಕೋದಕ್ಕೆ ಟಾಪ್ ರೋಪ್ ಮೇಲೆ ಹತ್ತುತ್ತಾರೆ ಬಟ್ ನಮ್ಮ ಬೇಲಿ ಅವರು ಸೈಡ್ ಗೆ ಹೋಗ್ಬಿಟ್ಟು ಯಸ್ ಕಾಯ್ ಅವ್ರನ್ನ ಪಿಕ್ ಅಪ್ ತಮ್ಮ ಫಿನಿಶರ್ ಕೆ ಓಡಿ ಹಾಕಿ ಈ ಮ್ಯಾಚ್ ಅಲ್ಲಿ ನಮ್ಮ ಯೋಸ್ ಕಾಯ್ ಅವ್ರನ್ನ ಪಿನ್ ಮಾಡಿ ವಿಕ್ಟ್ರಿ ನ ಗಳಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ನಿಜವಾಗ್ಲೂ ಒಂದು ಅಮೇಜಿಂಗ್ ಮ್ಯಾಚ್ ಈ ಮ್ಯಾಚ್ ನ ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ರಿಪೀಟ್ ಟೆಲಿಕಾಸ್ಟ್ ಹಾಕಿದಾಗ ಖಂಡಿತವಾಗ್ಲೂ ನೋಡಿ ಕ್ರೌಡ್ ಸಪೋರ್ಟ್ ಆಗಿರಬಹುದು ರೆಸ್ಲರ್ಸ್ ಗಳ ಪರ್ಫಾರ್ಮೆನ್ಸ್ ಆಗಿರಬಹುದು ಚಿಂದಿ ಆಗಿತ್ತು ಅಂತಾನೆ ಹೇಳ್ಬಹುದು ಅಂಡ್ ಬ್ಯಾಕ್ಲ್ಯಾಶ್ ನ ಓಪನಿಂಗ್ ಅಲ್ಲಿ ಅದ್ಭುತವಾದ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಇದಾದ್ಮೇಲೆ ನಮಗೆ ಉಮಾಸ್ ವರ್ಸಸ್ ಸತ್ ಫ್ರಿಕೆಂಡ್ ರಾಲೆನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನಿಜವಾಗ್ಲೂ ಕೂಡ ಈ ಮ್ಯಾಚ್ ಅಲ್ಲಿ ನಮ್ಮ ಸಟ್ ಫ್ರಿಕೆಂಡ್ ರಾಲೆನ್ಸ್ ಅವರ ಥೀಮ್ ಸಾಂಗ್ ನ ಕ್ರೌಡ್ ಯಾವ ರೀತಿ ಆಡ್ತಾ ಇತ್ತು ಅಂದ್ರೆ ಅಮೇಝಿಂಗ್ ಆಗಿತ್ತು ಅಂತ ಹೇಳ್ಬಹುದು ನಮ್ಮ ರಾಲೆನ್ಸ್ ಅವರ ಎಂಟ್ರಿ ಆಗುತ್ತೆ ನಮ್ಮ ರಾಲೆನ್ಸ್ ಅವರು ರಿಂಗ್ ಮೇಲೆ ಬಂದು ನಿಂತ್ಕೊಂಡು ಸ್ಟೈಲ್ ನ ಕೊಡ್ತಾ ಇರ್ತಾರೆ ಕ್ರೌಡ್ ಥೀಮ್ ಸಾಂಗ್ ನ ಆಡ್ತಾ ಇರ್ತಾರೆ ಒಂದು ಗೂಸ್ ಬಂಬ ಮುಮೆಂಟ್ ಅಂತಾನೆ ಹೇಳ್ಬಹುದು ಬಟ್ ನಮ್ಮ ಒಮಾಸ್ ಅವರಿಗೆ ಇದನ್ನ ಕೇಳಿಸಿಕೊಂಡು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅವರು ರಾಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ಬಹುದು ಅಂಡ್ ಹಿಂಗೆ ಈ ಮ್ಯಾಚ್ ಪ್ರಾರಂಭ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಒಮಾಸ್ ಅವರ ಡಾಮಿನೆನ್ಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ರಾಲೆನ್ಸ್ ಅವ್ರನ್ನ ಎತ್ತೆತ್ತೆಲ್ಲ ಎಸಿತಾ ಎಲ್ಲ ಎಸೆತಾ ಇರ್ತಾರೆ ಎತ್ ರಿಂಗ್ ಇಂದ ಹೊರಗಡೆ ಆಗ್ತಾರೆ ಮತ್ತೆ ರಿಂಗ್ ಒಳಗಡೆಗೆ ಕರ್ಕ ಬರ್ತಾರೆ ಅದೇ ನಮಗೆ ರೆಗ್ಯುಲರ್ ಆಗಿ ರಿಪೀಟ್ ಆಗೋದು ನೋಡೋದಿಕ್ಕೆ ಸಿಗುತ್ತೆ ಸಖತ್ತು ಡಾಮಿನೆನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಇದಾದ್ಮೇಲೆ ಫೈನಲ್ ಆಗಿ ನಮ್ಮ ಸೆತ್ ಫ್ರೀಕ್ ಇನ್ ರಾಲೆನ್ಸ್ ಅವರು ಅಪ್ಪರ್ ಹೆಣ್ಣ ತಗೊಂಡು ಒಂದು ಕರ್ಬ್ ಸ್ಟಾಂಪ್ ನ ಹಾಕೋದಕ್ಕೆ ಹೋಗ್ತಾರೆ ಬಟ್ ನಮ್ಮ ಅಮೋಸ್ ಅವರು ಬಗ್ಸದೇ ಇಲ್ಲ ಅಂತಾನೆ ಹೇಳ್ಬಹುದು ಕತ್ ಆ ಮೊಮೆಂಟ್ ಕೂಡ ಚೆನ್ನಾಗಿತ್ತು ಅಂಡ್ ಇದಾದ್ಮೇಲೆ ಮತ್ತೆ ಮೊಮೆಂಟಮ್ ನ ತಗೊಂಡು ನಮ್ಮ ರೋಲೆನ್ಸ್ ಅವರು ಕರ್ಬ್ ಸ್ಟಾಂಪ್ ನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ ಬಟ್ ಎಂ ವಿ ಅವರು ರೆಫರಿ ನ ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು ನಮ್ಮ ರೋಲೆನ್ಸ್ ಅವರು ಒಮಾಸ್ ಅವರಿಗೆ ಒಂದು ಕರ್ಬ್ ಸ್ಟಾಂಪ್ ನ ಹಾಕ್ಬಿಟ್ಟು ಎಂ ವಿ ಪಿಗೂ ಕೂಡ ಒಂದು ಸೂಪರ್ ಕಿಕ್ ನ ಹೊಡಿತಾರೆ ಅಂತಾನೆ ಹೇಳ್ಬಹುದು ಅಂಡ್ ಸಡನ್ ಆಗಿ ಇನ್ನ ಒಂದು ಕರ್ಬ್ ಸ್ಟಂಪ್ ನಮ್ಮ ಒಮಾಸ್ ಅವರಿಗೆ ಹಾಕ್ತಾರೆ ನಾನು ಇಲ್ಲಿ ಮ್ಯಾಚ್ ಓವರ್ ಅಂತ ಅನ್ಕೊಂಡೆ ಬಟ್ ನಮ್ಮ ಒಮಾಸ್ ಅವರು ಕಿಕ್ಔಟ್ ಮಾಡ್ತಾರೆ ನಿಜವಾಗ್ಲು ಕೂಡ ನನಗೂ ಕೂಡ ಸಖತ್ ಶಾಕ್ ಆಯ್ತು ಎರಡೆರಡು ಕರ್ಪ್ ಸ್ಟಾಂಪ್ ಗೆ ನಮ್ಮ ಒಮಾಸ್ ಅವರು ಔಟ್ ಮಾಡ್ತಾ ಇದಾರಲ್ಲ ಅಂತ ಹಿಡಿದಾದ್ಮೇಲೆ ನಮ್ಮ ರಾಲೆನ್ಸ್ ಅವರು ಒಂದು ಐಡಿಯಾನ ಉಪಯೋಗಿಸುತ್ತಾರೆ ಟಾಪ್ ರೋಪ್ ಮೇಲೆ ಎತ್ಬಿಟ್ಟು ಅಲ್ಲಿಂದ ಒಂದು ಕರ್ಬ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಹುದು ಅಂಡ್ ಹಂಗೆ ನಮ್ಮ ಒಮಾಸ್ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ನಮ್ಮ ಸರ್ ಫ್ರೀಕಿನ್ ರಾಲೆನ್ಸ್ ಅವರು ವಿನ್ ಆಗಿದ್ದಾರೆ ನಿಜವಾಗ್ಲೂ ನಮ್ಮ ಒಮಾಸ್ ಅವರ ಕೈಯಲ್ಲಿ ಈ ರೀತಿ ರೆಸಲ್ ನ ಮಾಡಿಸಬಹುದು ಅಂತ ಇವತ್ತು ನಮ್ಮ ಸರ್ ಫ್ರೀಕಿನ್ ರಾಲೆನ್ಸ್ ಅವರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಇದು ಕೂಡ ಒಂದು ಅದ್ಭುತವಾದ ಮ್ಯಾಚ್ ಆಗಿತ್ತು ಅದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಬ್ರಾನ್ಸನ್ ರೀಡ್ ವರ್ಸಸ್ ಬಾಬಿ ಲೇಸ್ಲಿ ವರ್ಸಸ್ ಆಸ್ಟ್ರಿಯನ್ ಥಿಯರಿ ಅವರ ನಡುವೆ ನಿಜವಾಗ್ಲೂ ನಾನೊಂದು ಈ ಮ್ಯಾಚ್ ಇಂದ ಸಕತ್ತು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಈ ಮ್ಯಾಚ್ ರೀಚ್ ಮಾಡಲಿಲ್ಲ ಅಂತ ಹೇಳ್ಬೋದು ನಾನು ಈ ಮ್ಯಾಚ್ ಹೆಂಗೋ ಏನೇನೋ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಅದು ಯಾವುದು ಕೂಡ ಈ ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ ನಾರ್ಮಲ್ ಟ್ರಿಪಲ್ ಥ್ರಿಡ್ ಮ್ಯಾಚ್ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೋ ಅದೇ ರೀತಿ ನಮಗೆ ಈ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಕ್ತೋ ನಮ್ಮ ಬ್ರಾನ್ಸನ್ ರೀಡ್ ಆಗಿ ಥಿಯರಿ ಅವರು ಟೀಮ್ ಅಪ್ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ನಮ್ಮ ಬಾಬಿ ಲ್ಯಾಶ್ಲಿ ಅವರ ಮೇಲೆ ವರ್ಕೌಟ್ ನ ಮಾಡ್ತಾರೆ ಅದು ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಪರ್ಫಾರ್ಮೆನ್ಸ್ ಎಲ್ಲರದು ಕೂಡ ಚಿಂತ ಆಗಿತ್ತು ಅಂತಾನೆ ಹೇಳ್ಬೋದು ಅಂಡ್ ನಮ್ಮ ಬ್ರಾನ್ಸನ್ ರೀಡ್ ಅವರ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಆಗಿತ್ತು ಅದರಲ್ಲೂ ಕೂಡ ನಮ್ಮ ಬ್ರಾನ್ಸನ್ ರೀಡ್ ಅವರು ಒಂದು ಮೂನ್ ಸಾಲ್ಟ್ ನ ಆಗ್ತಾರೆ ಟಾಪ್ ರೋಪ್ ಮೇಲಿಂದ ಆಸ ಆಗಿತ್ತು ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ನ ಫೈನಲ್ ಮೂಮೆಂಟ್ ಕಡೆ ಈ ಮ್ಯಾಚ್ ನ ಫೈನಲ್ ನಮ್ಮ ಬಾಬಿ ಲಾಸ್ಲಿ ಅವರು ಕನೆಕ್ಟ್ ಮಾಡ್ತಾರೆ ಬಟ್ ಸಡನ್ ಆಗಿ ಆಸ್ಟನ್ ಥಿಯರಿ ಬಂದ್ಬಿಟ್ಟು ಬಾಬಿ ಇಂದ ಕೆಳಗಡೆ ಹಾಕ್ಬಿಟ್ಟು ಬ್ರಾನ್ಸನ್ ರೀಡ್ ರೀ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ ಶಿಪ್ ರಿಟೈನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಆಸ್ಟನ್ ಥಿಯರಿ ಅವರು ಗೆದ್ದಾದ್ಮೇಲೆ ನಮ್ಮ ಬಾಬಿ ಲಾಸ್ಲಿ ಅವರು ನಮಗೆ ನೋಡೋದಿಕ್ಕೆ ನೋಡೋದಕ್ಕೆ ಸೊ ಏನು ಮಾಡೋದಕ್ಕೆ ಆಗುದಿಲ್ಲ ನಮ್ಮ ಆಸ್ಟನ್ ಥಿಯರಿ ಅವರು ಬುದ್ಧಿನ ಉಪಯೋಗಿಸಬಹುದು ತಮ್ಮ ನ ರಿಟೈನ್ ಮಾಡ್ಕೊಂಡಿದ್ದಾರೆ ಒಂದು ಡೀಸೆಂಟ್ ಮ್ಯಾಚ್ ಅಂತ ಹೇಳ್ಬಹುದು ಇದಾದ ಇದಾದ್ಮೇಲೆ ನಮಗೆ ಸ್ಮ್ಯಾಕ್ ಡೌನ್ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ರಿಯಾ ರಿಪ್ಲಿ ವರ್ಸಸ್ ಜಲೀನಾ ಬೇಗ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬಹುದು ಕ್ರೌಡ್ ಈ ಮ್ಯಾಚ್ ಅಲ್ಲಿ ಇಬ್ಬರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇರುತ್ತೆ ಅದನ್ನ ನೋಡಿ ನನಗಂತೂ ಖುಷಿ ಆಯಿತು ನಮ್ಮ ಜಲೀನಾ ಬೇಗ ಅವರು ಪ್ರೊಟೋರಿಕೋ ಇಂದನೆ ಬಿಲಾಂಗ್ ಆಗಿರೋದ್ರಿಂದ ಅವರಿಗೆ ಜಾಸ್ತಿ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಆ ರೀತಿ ಆಗ್ಲಿಲ್ಲ ಅಂತಾನೆ ಹೇಳ್ಬಹುದು ಇಬ್ಬರಿಗೂ ಕೂಡ ಈಕ್ವಲ್ ಸಪೋರ್ಟ್ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಕಡೆ ಬರದಾದ್ರೆ ಅಫ್ಕೋರ್ಸ್ ಈ ಮ್ಯಾಚ್ ಅಲ್ಲಿ ಗೊತ್ತಾಯ್ತು ಯಾರು ಗೆಲ್ತಾರೆ ಅಂತ ಬಟ್ ಇಲ್ಲಿ ನಾನು ಜಲೀನಾ ಬೇಗ ಅವರ ಪರ್ಫಾರ್ಮೆನ್ಸ್ ನ ಸಕ್ಕ ನೋಡೋದಿಕ್ಕೆ ಕಾಯ್ತಾ ಇದ್ದೆ ಅದೇ ರೀತಿ ಇಂಡಿಯಾ ಅವರು ಪರ್ಫಾರ್ಮೆನ್ಸ್ ನ ಕೊಟ್ಟರು ಅಂತಾನೆ ಹೇಳ್ಬಹುದು ರೇಮಿಶ್ ಟೇಡಿ ಅವರ ಸಿಕ್ಸ್ ಒನ್ ನೈನ್ ಕೂಡ ನಮಗೆ ಇಲ್ಲಿ ಜಲಿನಾ ವೇಗ ಅವರು ಯೂಸ್ ಮಾಡ್ತಾರೆ ಬಟ್ ಅದು ಕೂಡ ನಮ್ಮ ರಿಯಾ ರಿಪ್ಲಿ ಅವರ್ನ ಸೋಲ್ಸೋದಿಕ್ಕೆ ಸಾಕಾಗೋದಿಲ್ಲ ಫೈನಲ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರು ತಮ್ಮ ಫಿನಿಶರ್ ರಿಪ್ ಡೈಲ್ ನ ಹಾಕ್ಬಿಟ್ಟು ಈ ಮ್ಯಾಚ್ ಅಲ್ಲಿ ಜಲಿನಾ ವೇಗ ಅವರನ್ನ ಪಿನ್ ಮಾಡಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ ರಿಯಾ ರಿಪ್ಲಿ ಅವರು ಗೆದ್ಬಿಟ್ಟು ಅಲ್ಲಿಂದ ಹೋಗಾದ್ಮೇಲೆ ಕ್ರೌಡ್ ಸ್ಟ್ಯಾಂಡಿಂಗ್ ಒವೇಶನ್ ನ ಕೊಡುತ್ತೆ ನಮ್ಮ ಜಲಿನಾ ವೇಗ ಅವರಿಗೆ ಅಂತಾನೆ ಹೇಳಬಹುದು ನಿಜವಾಗ್ಲೂ ಒಳ್ಳೆ ರೆಸ್ಪೆಕ್ಟ್ ಸಿಕ್ಕಿದೆ ಇವತ್ತು ನಮ್ಮ ಜಲಿನಾ ವೇಗ ಅವರಿಗೆ ಇದಾದ್ಮೇಲೆ ನಮಗೆ ಬ್ಯಾಡ್ ಬನಿ ವರ್ಸಸ್ ಡಿಮೇನ್ ಪ್ರೀಸ್ಟ್ ಅವರ ನಡುವೆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬಹುದು ನಮ್ಮ ಬ್ಯಾಡ್ ಬನ್ನಿ ಅವರ ಹೊಸ ಎಂಟ್ರೆನ್ಸ್ ನೋಡೋದಕ್ಕೆ ಸಿಗುತ್ತೆ ಬರ್ತಾ ಒಂದು ಟ್ರಾಲಿಲಿ ಎಲ್ಲ ಸಾಮಾನು ಕೂಡ ತಗೋ ಬಂದಿರ್ತಾರೆ ಚೇರ್ ಆಗಿರ್ಬಹುದು ಡಸ್ಟ್ಬಿನ್ ಆಗಿರ್ಬಹುದು ಕ್ಯಾಂಡಲ್ ಸ್ಟಿಕ್ ಆಗಿರ್ಬೋದು ಚೈನ್ ಆಗಿರ್ಬೋದು ಕೂಡ ತಗೋ ಬಂದಿರ್ತಾರೆ ಇವತ್ತು ಎಲ್ಲದರ ಯೂಸ್ ನಮಗೆ ಇವತ್ತು ಈ ಅಲ್ಲಿ ನೋಡೋದಕ್ಕೆ ಸಿಕ್ತು ಅಷ್ಟು ಎಂಟರ್ಟೈನ್ಮೆಂಟ್ ಅಷ್ಟು ಬ್ರೂಟಲ್ ಆಗಿ ಇವತ್ತು ನಮಗೆ ಈ ಮ್ಯಾಚ್ ನೋಡೋದಕ್ಕೆ ಸಿಕ್ತು ಅಂತಾನೆ ಹೇಳ್ಬಹುದು ನಮ್ಮ ಅವರ ಮಾತ್ರ ಚಿಂದಿ ಆಗಿತ್ತು ಅಂತ ಹೇಳ್ಬಹುದು ನಿಜವಾಗ್ಲು ಇವತ್ತಿನ ಈ ನ ನೋಡಿ ನಮ್ಮ ಡೇಮಿಎನ್ ಅವ್ರನ್ನ ಯಾಕೆ ಮೇನ್ ಇವೆಂಟ್ ಸೂಪರ್ ಸ್ಟಾರ್ ತರ ಬುಕ್ ಮಾಡಬಾರ್ದು ಅಂತ ನನಗೆ ಅನಿಸ್ತು ಅಂತ ಹೇಳ್ಬೋದು ನಮ್ಮ ಬ್ಯಾಡ್ ಅವ್ರನ್ನ ಸಖತ್ತು ಡಾಮಿನೇಟ್ ಮಾಡ್ತಾ ಇದ್ರು ಇವತ್ತು ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಇಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಫಿನ್ ಬ್ಯಾಲರ್ ಆಗಿ ಡಾಮಿನಿಕ್ ಮಿಸ್ಟೀರಿಯ ಅವರು ಕೂಡ ಬರ್ತಾರೆ ಇವರು ಬಂದ್ಬಿಟ್ಟು ನಮ್ಮ ಬ್ಯಾಡ್ ಬನ್ನಿ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು ಅಂಡ್ ಅಲ್ಲಿ ನಮ್ಮ ಬ್ಯಾಡ್ ಬನಿ ಅವರ ಹೆಲ್ಪ್ ಗೆ ನಮ್ಮ ರೇಮಿಸ್ಟೀರಿಯ ಅವರು ಕೂಡ ಬರ್ತಾರೆ ಬಟ್ ನಮ್ಮ ರೇಮಿಸ್ಟೀರಿಯ ಅವರ ಮೇಲೂ ಕೂಡ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಫಿನ್ ಬ್ಯಾಲರ್ ಅವರು ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಸಡನ್ ಆಗಿ ಅಲ್ಲಿ ನಮಗೊಂದು ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ಕಾರ್ಲಿಟೋ ಅವರ ರಿಟರ್ನ್ ನಮಗೆ ಇವತ್ತು ನೋಡೋದಕ್ಕೆ ಸಿಕ್ಕಿದೆ ಅಂತ ಹೇಳಬಹುದು ನಿಜವಾಗ್ಲೂ ನನಗಂತೂ ನೋಡಿ ಸಕತ್ತು ಶಾಕ್ ಆಯ್ತು ನಮ್ಮ ಕಾರ್ಲಿಟಾ ಅವರು ಬಂದ್ಬಿಟ್ಟು ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಫಿನ್ ಬ್ಯಾಲರ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಅಂಡ್ ರೇಮಿಸ್ಟೀರಿಯೋ ಹಾಗೆ ಕಾರ್ಲಿಟೋ ಅವರು ಸೇರ್ಕೊಂಡು ಡಾಮಿನಿಕ್ ಹಾಗೆ ಫಿನ್ಬೆಲರ್ ರಿಂಗ್ ರಿಂಗಿಂದ ಕೆಳಗಡೆ ಹಾಕ್ಬಿಟ್ಟು ಓಡಿಸ್ತಾ ಇರ್ತಾರೆ ಅಂತ ಹೇಳ್ಬಹುದು ಬಟ್ ಸಡನ್ ಆಗಿ ಎಂಟ್ರಿಯಿಂದ ನಮಗೆ ವೇಗ ಅವರು ಬರ್ತಾರೆ ನಮ್ಮ ವೇಗ ಅವರು ಬರ್ತಾರೆ ಅಂಡ್ ಹಿಂದಗಡೆ ನಮ್ಮ ಕಾರ್ಲಿಟೋ ಹಾಗೆ ಅವರು ಇದ್ದಾರೆ ಮುಂದಗಡೆ ವೇಗ ಅವರು ಇದ್ದಾರೆ ಮಧ್ಯದಲ್ಲಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಫಿನ್ ಬ್ಯಾಲರ್ ಅವರು ಸಿಗಾಕೊಂಡಿದ್ದಾರೆ ಅಂತ ಹೇಳ್ಬಹುದು ನಮ್ಮ ವೇಗ ಅವರು ಎಲ್ ಡಬ್ಲ್ಯೂ ಕೂಡ ಕಾಲ ಮಾಡ್ತಾರೆ ಇವರೆಲ್ಲರೂ ಸೇರ್ಕೊಂಡು ಫಿನ್ ಬ್ಯಾಲರ್ ಆಗಿ ಡಾಮಿನಿಕ್ ಮಿಸ್ಟೀರಿಯವರ್ನ ಒಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಹುದು ಅಂಡ್ ರಿಂಗ್ ಒಳಗಡೆ ಮ್ಯಾಚ್ ಗೆ ಬಂದ್ರೆ ಇವರು ಇನ್ನೂ ಕೂಡ ರೆಸಲ್ ಮಾಡ್ತಾನೆ ಇವ್ರಿಬ್ರು ಕ್ರೌಡ್ ಒಳಗಡೆ ಹೋಗ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಅಲ್ಲೂ ಕೂಡ ನಮ್ಮ ಡೇಮಿಯನ್ ಅವರು ಒಂದು ಟೇಬಲ್ ನ ಕೂಡ ಮುರಸ್ತಾರೆ ನಮ್ಮ ಬ್ಯಾಡ್ ಬನ್ನಿ ಅವರಿಗೆ ಅದಾದ್ಮೇಲೆ ಮತ್ತೆ ಗೆ ಕರ್ಕೊಂಡು ಬರ್ತಾರೆ ನಮ್ಮ ಬ್ಯಾಡ್ ಬನ್ನಿ ಅವರು ರಿಕವರಿ ಆಗ್ಬಿಟ್ಟು ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರ ಕಾಲಿಗೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಾನೆ ಹೇಳ್ಬಹುದು ಸ್ಟೀಲ್ ಪೋಸ್ಟ್ ಹತ್ರ ನಮ್ಮ ಡೇಮಿಯನ್ ಅವರ ಪ್ರ ಬಿಟ್ಟು ಚೈನ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ ಸ್ಟೀಲ್ ಚೇರ್ ಅಲ್ಲೂ ಕೂಡ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ಬಹುದು ಆದ್ರೂ ಕೂಡ ನಮ್ಮ ಸೋಲ್ ಅಂಗು ಹಿಂಗು ಮಾಡಿ ಲಾಸ್ಟ್ ಬನ್ನಿಶರ್ ಬನ್ನಿ ಡಿಸ್ಟ್ರಾಯರ್ ಬಿಟ್ಟು ವಿಕ್ಟ್ರಿ ನೋಸ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಒಂದು ಅದ್ಭುತವಾದ ಮ್ಯಾಚ್ ನಮಗೆ ಇಲ್ಲಿ ಎಂಟರ್ಟೈನಿಂಗ್ ಮ್ಯಾಚ್ ಇಲ್ಲಿ ನೋಡೋದಕ್ಕೆ ಸಿಕ್ತು ಆದ್ಮೇಲೆ ಎಲ್ ಡಬ್ಲ್ಯೂ ಆಗಿರ್ಬಹುದು ನಮ್ಮ ಕಾರ್ಲಿಟೋ ಆಗಿರ್ಬಹುದು ನಮ್ಮ ವೇಗ ಆಗಿರ್ಬಹುದು ಇವರೆಲ್ಲರೂ ಕೂಡ ಸೇರ್ಕೊಂಡು ರಿಂಗ್ ಮೇಲೆ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಸಕತ್ತು ಎಂಟರ್ಟೈನಿಂಗ್ ಈ ಮ್ಯಾಚ್ ಕೂಡ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನೋಡಿ ಇದಾದ್ಮೇಲೆ ನಮಗೆ ಒಂದು ಸಿಕ್ಸ್ ಮಂತ್ ಆಕ್ಟಿವ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಬ್ಲಡ್ ಲೈನ್ ವರ್ಸಸ್ ಅಂಡ್ ಅವರ ನಡುವೆ ಒಂದು ಡಿಸೆಂಟ್ ಗಿಂತ ನಾನು ಈ ಮ್ಯಾಚ್ ಅಲ್ಲಿ ನಮ್ಮ ಬ್ಲಡ್ ಲೈನ್ ಬ್ರೇಕ್ಅಪ್ ಸಖತ್ತು ವೈಟ್ ಮಾಡ್ತಾ ಇದ್ದೆ ಈ ಮ್ಯಾಚ್ ಪ್ರಾರಂಭ ಆಗುತ್ತೆ ಸಖತ್ತು ಸ್ಲೋ ಫೇಸ್ ಅಲ್ಲಿ ಈ ಮ್ಯಾಚ್ ಇರುತ್ತೆ ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ನ ಕೆಲವೊಂದಷ್ಟು ಮೂಮೆಂಟ್ ಕಡೆ ಬರೋದಾದ್ರೆ ಒಂದ್ ಮೂಮೆಂಟ್ ಅಲ್ಲಿ ನಮ್ಮ ಜಿಮ್ಮಿ ಉಸು ಅವರು ಕೆವಿನೋಯನ್ಸ್ ಅವರಿಗೆ ಸೂಪರ್ ಕಿಕ್ ನ ನಡೆಯೋದಕ್ಕೆ ಹೋಗ್ಬಿಟ್ಟು ನಮ್ಮ ಜೆ ಉಸು ಹೋಗಿ ಸೂಪರ್ ಕಿಕ್ ನ ನಡೆದ್ಬಿಡ್ತಾರೆ ಅಂತಾನೆ ಹೇಳ್ಬಹುದು ಅವಾಗ ನಾನು ಸ್ಟಾಕ್ ಆದ ಏನ್ ಗುರು ಜೇ ಉಸೋಗೆ ಸೂಪರ್ ಕಿಕ್ ಬಿದ್ದ್ ಅಂತ ಅಂತ ಇನ್ನೊಂದು ಮೂಮೆಂಟ್ ಅಲ್ಲಿ ನಮ್ಮ ಜೆ ಉಸೋ ಹಾಗೆ ಸೋಲೋ ಸಿಕೋವ ಅವರ ನಡುವೆ ನಮಗೆ ನೋಡೋದಕ್ಕೆ ಸಿಗುತ್ತೆ ನಮ್ಮ ಜೆ ಉಸೋ ಅವರು ಸ್ಯಾಮಿ ಜೈನ್ ಅವರಿಗೆ ಚಾರ್ಜಿಂಗ್ ಅಟ್ಯಾಕ್ ನ ನಡೆಯೋದಕ್ಕೆ ಹೋಗ್ತಾ ಇರ್ತಾರೆ ಬಟ್ ಸಡನ್ ಆಗಿ ನಮ್ಮ ಸೋಲೋ ಸಿಕೋವ ಅವರು ಟಾಗ್ ನ ತಗೋತಾರೆ ಅಂತಾನೆ ಹೇಳ್ಬಹುದು ಇದು ನಮ್ಮ ಜೆ ಉಸೋಗೆ ಇಷ್ಟ ಆಗುದಿಲ್ಲ ಅಂಡ್ ನಮ್ಮ ಜೆ ಉಸೋ ಅವರು ಮತ್ತೆ ಸೋಲೋ ಸಿಕ್ಕೋವಾ ತಗೊಂಡು ಹೊರಗಡೆ ಹೋಗು ಹೊರಗಡೆ ಹೋಗುವಂತ ಬೈದು ನಮ್ಮ ಸೋಲೋ ಸಿಕೋವನ ಹೊರಗಡೆ ಕಳಿಸ್ತಾರೆ ಅಂತಾನೆ ಹೇಳ್ಬಹುದು ಬಟ್ ಸಡನ್ ಆಗಿ ನಮ್ಮ ಸ್ಯಾಮಿ ಜೈನ್ ಅವರು ಬಂದ್ಬಿಟ್ಟು ಸೋಲೋ ಸಿಕ್ಕೋವಾಗೆ ಒಂದು ಹಲವಾರು ಕಿಕ್ ನ ಕನೆಕ್ಟ್ ಮಾಡ್ತಾರೆ ಇದಾದ್ಮೇಲೆ ಜೆ ಊಸೋಗೆ ಒಂದು ಎಕ್ಸ್ಪ್ಲೋರ್ ನ ಕನೆಕ್ಟ್ ಮಾಡಿ ಜೆ ಊಸೋಗು ಕೂಡ ಒಂದು ಹಲವ ಕೆಕ್ಕು ಬೀಳುತ್ತೆ ಅಂತ ಹೇಳ್ಬಹುದು ನಾನು ಇಲ್ಲಿ ಮ್ಯಾಚ್ ಓವರ್ ಆಗುತ್ತೆ ಅಂತ ಅನ್ಕೊಂಡೆ ಬಟ್ ಸಡನ್ ಆಗಿ ನಮ್ಮ ಸೋಲೋ ಸಿಕ್ಕೋ ಅವರು ಬಂದ್ಬಿಟ್ಟು ಪಿನ್ನ ತಪ್ಪಿಸ್ತಾರೆ ಅಂತ ಹೇಳ್ಬಹುದು ಅಂಡ್ ಇನ್ನ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಸೋಲೋ ಸಿಕ್ಕೋ ಅವರು ಸಖತ್ತು ರೊಚ್ಚಿ ಗೆದ್ಬಿಟ್ಟು ನಮ್ಮ ಕೆವೆನ್ ಓನ್ಸ್ ಅವ್ರಿಗೆ ಒಂದು ಸುಮೋ ಒನ್ ಸ್ಪೈಕ್ ನ ಹೊಡುತ್ತಾರೆ ಅಂಡ್ ಹಿಂದೆ ತಿರುಗ್ತಾರೆ ಜೆ ಊಸೋ ಅವರು ಅಲ್ಲಿ ನಿಂತಿರ್ತಾರೆ ನಮ್ಮ ಜೆ ಊಸೋ ಅವರ ಕತ್ತಿಗೂ ಕೂಡ ಕೈ ಹಾಕಿ ಜೆ ಊಸೋಗು ಕೂಡ ಸುಮೋ ಒನ್ ಸ್ಪೈಕ್ ನ ತರ ತಗೋತಾರೆ ಬಟ್ ಅವಾಗ ಅವರಿಗೆ ರಿಯಲೈಸ್ ಆಗುತ್ತೆ ಇವರು ಜೆ ಜೇ ಉಸೋ ಅಂತ ನಮ್ಮ ಜೇ ಉಸೋ ಅವರು ನನ್ನ ಮೇಲೆ ಅಟ್ಯಾಕ್ ಮಾಡ್ತೀಯ ನನ್ನ ಮೇಲೆ ಅಟ್ಯಾಕ್ ಮಾಡ್ತೀಯ ಅಂತ ಹೇಳ್ತಾ ಇರ್ತಾರೆ ನಮ್ಮ ಸೋಲೋ ಸಿಕೋ ಅವರು ಕೂಡ ತಮ್ಮ ತಮ್ಮನ್ನ ನೋಡ್ಕೋತಾ ಇರ್ತಾರೆ ಅಂತಾನೆ ಹೇಳ್ಬೋದು ಸ್ಪೈಕ್ ನ ಹೊಡೆಯೋದಕ್ಕೆ ನಡೆದಾದ್ಮೇಲೆ ಅವ್ರನ್ನ ಬಿಡ್ತಾರೆ ಅಂತಾನೆ ಹೇಳ್ಬೋದು ಈ ಮ್ಯಾಚ್ ನ ಎಂಡಿಂಗ್ ಮೂಮೆಂಟ್ ಕಡೆ ಬರ್ದಾದ್ರೆ ಈ ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ರಿಡಲ್ ಆಗೇ ಜೇ ಉಸೋ ಅವರು ಟ್ಯಾಗ್ ಇನ್ ಆಗಿರ್ತಾರೆ ನಮ್ಮ ಸೋಲೋ ಸಿಕೋ ಅವರು ರಿಡಲ್ ಗೆ ಗೊತ್ತಾಗ್ದೇನೆ ಜೇ ಉಸೋ ಬಳಿಯಿಂದ ಟ್ಯಾಗ್ ನ ತಗೋತಾರೆ ನಮ್ಮ ರಿಡಲ್ ಅವರು ಜೇ ಉಸೋಗೆ ತಮ್ಮ ಫಿನಿಶರ್ ನ ಹಾಕ್ಬಿಟ್ಟು ಪಿನ್ ಮಾಡ್ತಾ ಇರ್ತಾರೆ ಬಟ್ ಸಡನ್ ಆಗಿ ನಮ್ಮ ಸೋಲೋ ಸಿಕೋ ಅವರು ಬಂದ್ಬಿಟ್ಟು ರಿಡಲ್ ಅವರಿಗೆ ತಮ್ಮ ಫಿನಿಶರ್ ಸುಮಾ ಒಂದ್ ಸ್ಪೈಕ್ ನ ಕನೆಕ್ಟ್ ಮಾಡಿ ಈ ಮ್ಯಾಚ್ ಅಲ್ಲಿ ರಿಡಲ್ ನ ಪಿನ್ ಮಾಡಿ ವಿಕ್ಟ್ರಿ ನ ಗಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಸೊ ಸಖತ್ ವಾದ ವಿವಾದಗಳು ನಮಗೆ ಇಲ್ಲಿ ಜೇ ಉಸೋ ಹಾಗೆ ಸೋಲೋ ಸಿಕ್ಕೋ ಅವರ ನಡುವೆ ನೋಡೋದಿಕ್ಕೆ ಸಿಗುತ್ತೆ ನಮ್ಮ ಸೋಲೋ ಸಿಕ್ಕೋ ಅವರು ಇನ್ನೇನು ಅಟ್ಯಾಕ್ ಮಾಡೇ ಬಿಟ್ರು ಅಂತ ನಾನು ಅನ್ಕೊಂಡೆ ಬಟ್ ಆ ಅಟ್ಯಾಕ್ ನಡೆದಿಲ್ಲ ಅಂತ ಹೇಳ್ಬಹುದು ಬಟ್ ಹಿಂಟ್ ಗಳಂತ ನಮಗೆ ಇಲ್ಲಿ ನೋಡೋದಿಕ್ಕೆ ಸಿಕ್ಕಿದೆ ನಮ್ಮ ಸೋಲೋ ಸಿಕ್ಕೋ ಅವರು ಯಾವಾಗ ಬೇಕಾದ್ರೂ ನಮ್ಮ ಉಸೋಸ್ ಗಳ ಮೇಲೆ ಟರ್ನ್ ಆಗ್ಬಹುದು ಅಂತ ಓವರಾಲ್ ಮ್ಯಾಚ್ ಸ್ಟೋರಿ ವೈಸ್ ಅಂತೂ ಸಖತ್ ಆಗಿತ್ತು ಅಂತ ಹೇಳ್ಬಹುದು ಇದಾದ್ಮೇಲೆ ನಮಗೆ ಕೋಡಿ ರೋಡ್ಸ್ ವರ್ಸಸ್ ಬ್ರಾಕ್ ಅವರ ನಡುವೆ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಮೊದಲು ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಇದಾದ್ಮೇಲೆ ನಮ್ಮ ಬ್ರಾಕ್ ಲೇಸ್ನರ್ ಅವರು ಬರ್ತಾರೆ ನಮ್ಮ ಬ್ರಾಕ್ ಅವರು ರಿಂಗ್ ಒಳಗಡೆ ಬರೋದಕ್ಕಿಂತ ಮುಂಚೆನೆ ನಮ್ಮ ಕೋಡಿ ರೋಡ್ಸ್ ಅವರು ಅಟ್ಯಾಕ್ ಮಾಡ್ಬಿಡ್ತಾರೆ ಟೇಬಲ್ ಮೇಲಿಂದ ಎಲ್ಲ ಕಿತ್ಕೊಂಡು ಅವರ ಬೆನ್ನಿಗೆ ಬಾರಿಸ್ತಾರೆ ಸ್ಟೀಲ್ ಸ್ಟೆಪ್ ನ ಎತ್ಕೊಂಡು ಎರಡೆರಡು ಬಾರಿ ನಮ್ಮ ಬ್ರಾಕ್ ಲೇಸ್ನರ್ ಅಟ್ಯಾಕ್ ಮಾಡ್ತಾರೆ ಚೇರ್ ಎತ್ಕೊಂಡು ನಮ್ಮ ಬ್ರಾಕ್ ಲೇಸ್ನರ್ ಅವರ ಬೆನ್ನಿಗೆ ಬಾರಿಸ್ತಾರೆ ಬ್ರಾಕ್ ಲೇಸ್ನರ್ ರಿಂಗ್ ಗೆ ಕರ್ಕೊಂಡು ಬರ್ತಾರೆ ಅಂಡ್ ಮ್ಯಾಚ್ ಪ್ರಾರಂಭ ಆಗುತ್ತೆ ಬಟ್ ಮ್ಯಾಚ್ ಶುರು ಆಗೋದಕ್ಕಿಂತ ಮುಂಚೆ ನಮ್ಮ ಕೋಡಿ ರೋಡ್ಸ್ ಅವರು ಬ್ರಾಕ್ ಲೇಸ್ನರ್ ಅವರ ಮೇಲೆ ಎಷ್ಟೇ ಅಟ್ಯಾಕ್ ಮಾಡಿದ್ರು ಮ್ಯಾಚ್ ಶುರು ಆದ್ಮೇಲೆ ನಮ್ಮ ಬ್ರಾಕ್ ಬ್ರಾಕ್ ಲೇಸ್ನರ್ ಅವರ ಡಾಮಿನೆನ್ಸ್ ನಮಗೆ ಇಲ್ಲಿ ನೋಡೋದಿಕ್ಕೆ ಸಿಗುತ್ತೆ ನಮ್ಮ ಕೋಡಿ ರೋಡ್ಸ್ ಅವರು ಡಿಸಾಸ್ಟರ್ ಕಿಕ್ ನ ಹೊಡೆಯೋದಕ್ಕೆ ಹೋಗ್ತಾ ಇರ್ತಾರೆ ನಮ್ಮ ಬ್ರಾಕ್ ಲೇಸ್ನರ್ ಅವರು ಹಂಗೆ ಕೋಡಿನ ಕ್ಯಾಚ್ ಇಟ್ಕೊಂಡು ಸೂಪ್ಲೆಕ್ಸ್ ಗಳನ್ನ ಹಾಕ್ತಾರೆ ಅಂತಾನೆ ಹೇಳ್ಬಹುದು ಒಂದು ಆರೋ ಏಳು ಸೂಪ್ಲೆಕ್ಸ್ ಗಳು ನಮಗೆ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಟರ್ನ್ಬಕಲ್ ಬಕ್ ಹತ್ರ ಇರ್ತಾರೆ ನಮ್ಮ ಬ್ರಾಕ್ ಲೇಸ್ನರ್ ಅವರು ಹಂಗೆ ಕೋಡಿ ರೋಡ್ಸ್ ಅನ್ನ ಇಟ್ಕೊಂಡು ಜರ್ಮನ್ ಸೂಪ್ಲೆಕ್ಸ್ ನ ಹಾಕೋದಕ್ಕೆ ಹೋಗ್ತಾರೆ ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಆ ಟರ್ನ್ಬಕಲ್ ಬಕ್ ಕೂಡ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ ಅವರು ನಮ್ಮ ಬ್ರಾಕ್ ಲೇಸ್ನರ್ ಅವರ ತಲೆನ ಟರ್ಮ್ ನಮ್ಮ ಬ್ರಾಕ್ ಲೇಸ್ನರ್ ಅವರು ಫಸ್ಟ್ ಏಡ್ ಓಪನ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಸಂಪೂರ್ಣವಾಗಿ ಬ್ಲಡ್ ಬಾತ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಬ್ರಾಕ್ ಲೇಜರ್ ಅವರು ಫುಲ್ ಬ್ಲಡ್ ಆಗಿಬಿಟ್ಟಿರ್ತಾರೆ ಅವರ ತಲೆ ಆಗಿರ್ಬೋದು ಬಾಡಿ ಆಗಿರಬಹುದು ಎಲ್ಲಾ ಕಡೆ ನಮಗೆ ರಕ್ತ ನೋಡೋದಕ್ಕೆ ಸಿಗ್ತಾ ಇರುತ್ತೆ ನಮ್ಮ ಕೋಡಿ ರೋಡ್ಸ್ ಅವರ ಬಾಡಿಗೂ ಕೂಡ ಬ್ಲಡ್ ಅಂಡ್ಕೊಂಡಿರುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಕೋಡಿ ರೋಡ್ಸ್ ಅವರು ಫೈರ್ಡ್ ಅಪ್ ಆಗಿ ಎರಡು ಕೋಡಿ ಕಟರ್ ನ ಕನೆಕ್ಟ್ ಮಾಡ್ಬಿಟ್ಟು ಕಂಟಿನ್ಯೂಸ್ ಆಗಿ ಎರಡು ತಮ್ಮ ಫಿನಿಷರ್ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ನಾನು ಇಲ್ಲಿ ಅನ್ಕೊಂಡೆ ನಮ್ಮ ಬ್ರಾಕ್ ಅವರ ಕತೆ ಮುಗಿತ್ತು ನಮ್ಮ ಕೋಡಿ ರೋಡ್ ಕ್ಲೀನ್ ಆಗಿ ನಮ್ಮ ಬ್ರಾಕ್ಲೇಜ್ನರ್ ಅವ್ರನ್ನ ಸೋಲಿಸ್ತಾ ಇದಾರಲ್ಲೂ ಡಬ್ ಡಬ್ಲ್ಯೂ ಯಾಕೆ ರೀತಿ ಮಾಡ್ತಾ ಇದೆ ಅಂತ ಬಟ್ ಸಡನ್ ಆಗಿ ನಮ್ಮ ಅವರು ಪಿನ್ ಫಾಲ್ ನ ತಪ್ಪಿಸ್ತಾರೆ ನಿಜವಾಗ್ಲು ನನಗಂತೂ ಸಕತ್ತು ಶಾಕ್ ಆಯ್ತು ಅಷ್ಟು ಬ್ಲಡ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಎರಡು ಕ್ರಾಸ್ ರೋಡ್ ನಮಗೆ ನೋಡೋದಿಕ್ಕೆ ಸಿಕ್ಕಿದೆ ಆದ್ರೂ ಕೂಡ ನಮ್ಮ ಬ್ರಾಕ್ಲೇಜ್ನರ್ ಅವರು ಪಿನ್ ನ ತಪ್ಪಿಸ್ತಾ ಇದಾರೆ ಅಂಡ್ ಇದಾದ್ಮೇಲೆ ನಮ್ಮ ಅವರು ರಿಕವರಿ ಆಗಿ ನಮ್ಮ ಕೋಡಿ ರೋಡ್ ಸೋರ್ಗೆ ಒಂದು ಎಫ್ ಐ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಪಿನ್ ನ ತಪ್ಪಿಸ್ತಾರೆ ಇದಾದ್ಮೇಲೆ ಫೈನಲ್ ಆಗಿ ನಮ್ಮ ಅವರು ಕಿಮೋರಾ ಲಾಕ್ ನ ನಮ್ಮ ಕೋಡಿ ರೋಡ್ ಸೋರ್ ಹಾಕಿರ್ತಾರೆ ಅಂತ ಹೇಳ್ಬಹುದು ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಹಂಗೆ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಪಿನ್ ಮಾಡ್ತಾರೆ ಅಂತ ಹೇಳ್ಬಹುದು ಅಂಡ್ ರೆಫ್ರಿ ಕೂಡ ತ್ರೀ ಕೌಂಟ್ ನ ಹೊಡಿತಾನೆ ನಮ್ಮ ಕೋಡಿ ರೋಡ್ಸ್ ಅವರು ಇಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿಕ್ಟ್ರಿನ ಗಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಕ್ಲೀನ್ ಪಿನ್ ಏನು ಮಾಡಿಲ್ಲ ನಮ್ಮ ಬ್ರಾಕ್ ಲೆಸ್ನರ್ ಅವರು ಲಾಕ್ ನ ಹಾಕಿರ್ತಾರೆ ಹಂಗೆ ನಮ್ಮ ಕೋಡಿ ರೋಡ್ಸ್ ಅವರು ಪಿನ್ ಮಾಡಿ ಎಸ್ಕೇಪ್ ಆಗ್ತಾರೆ ಅಂತ ಹೇಳ್ಬಹುದು ನಿಜವಾಗ್ಲೂ ಒಂದು ಅಮೇಜಿಂಗ್ ಮ್ಯಾಚ್ ಇಲ್ಲಿ ನಮಗೆ ನೋಡೋದಿಕ್ಕೆ ಸಿಕ್ತು ಲಾಸ್ಟ್ ಅಲ್ಲಿ ಬ್ಲಡ್ ಬಾತ್ ನಮಗೆ ನೋಡೋದಿಕ್ಕೆ ಸಿಕ್ತಲ್ಲ ಅದಂತೂ ಸಖತ್ ಆಗಿತ್ತು ಅಂತಾನೆ ಹೇಳ್ಬಹುದು ಇವತ್ತಿನ ಬ್ಯಾಕ್ ಬಗ್ಗೆ ಮಾತಾಡೋದಾದ್ರೆ ಒಂದು ಅದ್ಭುತವಾದ ಪೇಪರ್ ವ್ಯೂ ಅಂತಾನೆ ಹೇಳ್ಬಹುದು ಎಲ್ಲಾ ಮ್ಯಾಚ್ ಕೂಡ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಕ್ತು ಕೂಡ ಡಿಸಪಾಯಿಂಟ್ ಆಗೋದೇ ಇಲ್ಲ ಇವತ್ತಿನ ಬ್ಯಾಕ್ ಲ್ಯಾಶ್ ಶೋನ ನೋಡಿದ್ರೆ ನನಗಂತೂ ಸಖತ್ತು ಇಷ್ಟ ಆಯಿತು ನಿಮಗೆ ಅನಿಸ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ರೆಸ್ಲಿಂಗ್ ಇನ್ಫಾರ್ಮೇಶನ್ ಕಂಟೆಂಟ್ ಗಳು ನಿಮಗೆ ಕನ್ನಡದಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಸಿ ಯು ಗೈಸ್ ಇನ್ ಮೆ ನೆಕ್ಸ್ಟ್ ವಿಡಿಯೋ